ಸೊ ಇದೀಗ ಬಂದ ಸುದ್ದಿ ನೋಡಿದರೆ ಭೂಹಗರಣದ ಉರುಳು ಸಚಿವ ಮುರುಗೇಶ್ ನಿರಾಣಿ ಕೊರಳಿಗೂ ಬಲವಾಗಿ ಸುತ್ತುಕೋತಾ ಇದೆ. ಕೈಗಾರಿಕೋದ್ಯಮಿ ಆಲಂ ಪಾಷಾ ದಾಖಲಿಸಿರುವ ಖಾಸಗಿ ದೂರಿನ ವಿಚಾರಣೆಯನ್ನು ಲೋಕಾಯುಕ್ತ ಕೋರ್ಟ್ ಮಧ್ಯಾಹ್ನಕ್ಕೆ ಮುಂದೂಡಿದೆ. ವಿಚಾರಣೆ ಕೈಗೆತ್ತಿಕೊಳ್ಳುವ ಬಗ್ಗೆ ಮಧ್ಯಾಹ್ನ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಎರಡು ಕೈಗಾರಿಕಾ ಪ್ರದೇಶಗಳಲ್ಲಿ ಮಂಜೂರಾಗಿದ್ದ 27 ಎಕರೆ ಜಮೀನು ಡಿನೋಟಿಫಿಕೇಷನ್ ಮಾಡಿದ್ದಾರೆ ಅಂತ ಆಲಂ ಪಾಷಾ ಆರೋಪಿಸಿದ್ದಾರೆ. ಇದಲ್ಲದೆ ನೋಂದಣಿಯೇ ಆಗದೆ 4 ನಕಲಿ ಕಂಪನಿಗಳಿಗೆ ಸುಮಾರು 1100 ಎಕರೆ ಜಮೀನು ಲಪಟಾಯಿಸಲು ಸಂಚು ರೂಪಿಸಿದ್ದಾರೆ ಎಂದು ದೂರಲಾಗಿದೆ. ಇದರಲ್ಲಿ ಎಂಆರ್ಎನ್ ಶುಗರ್ ಕಂಪನಿಗೆ 300 ಎಕರೆ, ಸಾಯಿ ಪ್ರಿಯಾಗೆ 300 ಹಾಗೂ ಶಕ್ತಿ ಸ್ಟೀಲ್ಸ್ ಕಂಪನಿಗೆ 500 ಎಕರೆ ಜಮೀನನ್ನು KIADB ಮೂಲಕ ಮಂಜೂರು ಮಾಡಿಸಿಕೊಂಡು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ದೂರಿನಲ್ಲಿ ವಿವರಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸಿವಿಲ್ ಕೋರ್ಟ್ ಬಳಿಯಿಂದ. ಮಂಜುನಾಥ್, ಮುರುಗೇಶ್ ನಿರಾಣಿ ದೂರು ಕೊಟ್ಟವ್ರನ್ನೇ ವಂಚಕ ಅಂತ ಹೇಳಿದ್ದಾರೆ, ಆದರೆ ಇವ್ರ ಬಗ್ಗೆ ಇಷ್ಟು ವಿವರವಾದ ವಿಚಾರ ಇದೆ, ಸುಮಾರು 1100 ಎಕರೆ ನುಂಗಿದ್ದಾರೆ ಅಂತ ಹೇಳಿ, ಏನು ಮಾಹಿತಿ ಇದೆ ನಿಮ್ಮ ಹತ್ರ? ಹಾ ಅಮಿತ್, ಈಗ ಕೋರ್ಟ್ಗಳಲ್ಲಿ ಅಂದ್ರೆ ಖಾಸಗಿ ದೂರುಗಳ ಪರ್ವ ಆರಂಭ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ತನಕ ಒಂದು ಅಷ್ಟು ಜನ ಮಂತ್ರಿಗಳ ಮೇಲೆ ಬಂದ್ರೆ, ಇವತ್ತು ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರ ಮೇಲೆ ಈ ಒಂದು ಆರೋಪ ಬಂದಿದೆ. ಅಲ್ಲಿ ಅವರು ಆಲಂ ಪಾಷಾ ಅನ್ನುವಂಥವರು ಪಾಷಾ ಸ್ಪೇಸ್ ಇಂಟರ್ನ್ಯಾಷನಲ್ ಕಂಪನಿಯ MD ಹಾಗೂ ಕೈಗಾರಿಕೋದ್ಯಮಿ. ಇವರು ಮೂಲತಃ ತಮಿಳ್ನಾಡಿನವರಾದರೂ ಕಳೆದ 20 ವರ್ಷಗಳಿಂದ ಇಲ್ಲೇ ಬೆಂಗಳೂರಿನಲ್ಲಿದ್ದಾರೆ. ಅವರು ಹೇಳುವಂತೆ ಅಂದ್ರೆ ಇವತ್ತು ಅವರು ದೂರು ಸಲ್ಲಿಸಿರುವಂತೆ ಸಾಕಷ್ಟು ವಿವರಗಳನ್ನ ಇಟ್ಕೊಂಡು ಅವರು ನ್ಯಾಯಾಲಯಕ್ಕೆ ಬಂದಿದ್ದಾರೆ. ಅವರು ಖಾಸಗಿ ಈ ತನಕ ಈ ದೂರನ್ನ ಕೊಟ್ಟಂತ ಅವರು ಅಂದ್ರೆ ವಕೀಲರು ಇಲ್ಲದೆ ಎಲ್ಲ ಮಾಹಿತಿಗಳನ್ನು ಕೂಡ ನೇರವಾಗಿ ನ್ಯಾಯಾಲಯಕ್ಕೆ ಮುಟ್ಟುವಂತೆ ಅವರು ಮನವರಿಕೆ ಮಾಡಿಕೊಟ್ರು. ಅದರಲ್ಲಿ ಈ ತನಕ ಅಂದ್ರೆ ಮಧ್ಯಾಹ್ನ ಸುಮಾರು 11:00 to 11:30 ಈ ತನಕ ನಡೆದಂತ ಒಂದು ಮಾಹಿತಿಯಲ್ಲಿ ಅಂದ್ರೆ ಅವರು ನೀಡಿದಂತ ಮಾಹಿತಿಯಲ್ಲಿ ಕೇವಲ 3-4 ಅಂಶಗಳನ್ನು ಅಷ್ಟೇ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಉಳಿದಂತೆ ಕೆಲವು ದಾಖಲೆಗಳನ್ನು ಕೇಳಿದ್ರು, ಆ ದಾಖಲೆಗಳು ನಮ್ಮ ಬಳಿ ಇವೆ, ಆದರೆ ಅವನ್ನ ಮಧ್ಯಾಹ್ನದ ಹೊತ್ತಿಗೆ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ ಅನ್ನುವಂತ ಒಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಪುನಃ ಅವುಗಳನ್ನ ದಾಖಲೆಗಳನ್ನು ಪಡೆದು ನ್ಯಾಯಾಲಯ ಯಾವ ತೀರ್ಮಾನಕ್ಕೂ ಬರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅದರ ಜೊತೆಯಲ್ಲಿ ಏನು ಅಂದ್ರೆ ಇವರು 4 ಕಂಪನಿಗಳನ್ನ ಇವರು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಭೂಮಿಯನ್ನ ಅಕ್ವೈರ್ ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇವರ ಮೇಲೆ ಬಂದಿರುವಂತಹ ಆರೋಪ. ಅಂದ್ರೆ ಅದರಲ್ಲಿ ಇರುವಂತ ಒಂದು ಕಂಪನಿಯಲ್ಲಿ ಇರುವಂತಹ ಡೈರೆಕ್ಟರ್ಸ್ ಇನ್ನೊಂದು ಕಂಪನಿಯಲ್ಲಿ ಕೂಡ ಡೈರೆಕ್ಟರ್ಸ್ ಇದ್ದಾರೆ. ಜೊತೆಗೆ 4 ಕಂಪನಿಗಳ ಅಡ್ರೆಸ್ ಕೂಡ ಒಂದೇ ಆಗಿದೆ, ಅದು ಶೇಷಾದ್ರಿಪುರಂನಲ್ಲಿದೆ ಅನ್ನುವಂಥದ್ದು ದೂರುದಾರರ ಆರೋಪ ಆಗಿದೆ.